ಚನ್ ಬಿಡುಗಡೆ ಮೆರವಣಿಗೆ ದರ್ಶನ್ ಜೈಲಿನಿಂದ ಹೊರಗಡೆ ಬರುತ್ತಿದ್ದಂತೆ ಬೃಹತ್ ಮೆರವಣಿಗೆ ಆ್ಯಂಡ್ ರೋಡ್ ಶೋ ಹೇಗಿದೆ ಅಭಿಮಾನಿಗಳ ಪ್ಲ್ಯಾನ್ ದರ್ಶನ್ ತೂಗ್ದೀಪ್ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಪರಪನ ಅಗ್ರಹಾರ ಜೈಲಿಂದ ಹೊರಗೆ ಬರಲಿದ್ದಾರೆ ದರ್ಶನ್ ತೂಗ್ದೀಪ್ ಅವರಿಗೆ ಜಾಮೀನು ಸಿಗಲಿದೆ ಅಂತ ಅವರ ಅಭಿಮಾನಿಗಳು ಕಾಯುತ್ತಿದ್ದಾರೆ ಹಾಗೆ ದರ್ಶನ್ ಅವರು ರಿಲೀಸ್ ಆಗುವ ದಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಹಿಡಿದು ಅವರ ಮನೆಯ ತನಕ ಭರ್ಜರಿಯಾಗಿ ಮೆರವಣಿಗೆ ಮಾಡಿ ಕರೆದುಕೊಂಡು ಹೋಗಲು ದಚ್ಚು ಫ್ಯಾನ್ಸ್ ಎಂತಹ ಪ್ಲಾನ್ ಮಾಡಿದ್ದಾರೆ ಗೊತ್ತಾ ಅದರ ಸಂಪೂರ್ಣ ಡೀಟೇಲ್ಸ್ ಹೇಳ್ತೀವಿ ಕೇಳಿ ದರ್ಶನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೋಟಿ ಕೋಟಿ ಸಂಭಾವನೆಯನ್ನ ಪಡೆಯುತ್ತಿದ್ದ ನಟ ಹಾಗೆ ಅತಿ ಹೆಚ್ಚು ಬ್ಯುಸಿ ಇದ್ದ ನಟರಲ್ಲಿ ದರ್ಶನ್ ಅವರು ಕೂಡ ಒಬ್ಬರು ಹೇಗಿದ್ದಾಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಎರಡನೇ ಆರೋಪಿಯಾಗಿ ಪರಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರಿದ್ದಾರೆ ದರ್ಶನ್ ತೂಗ್ದೀಪ್ ಆ್ಯಂಡ್ ಪವಿತ್ರಾ ಗೌಡ ಈ ಹಿಂದೆ ತಮ್ಮ ಹೆಂಡತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಕಾರಣಕ್ಕೂ ದರ್ಶನ್ ಅವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿತ್ತು ಇದೀಗ ಕೊಲೆ ಆರೋಪದಲ್ಲಿ ದರ್ಶನ್ ಅವರು ಜೈಲಿಗೆ ಹೋಗಿದ್ದು ದರ್ಶನ್ ತೂಗ್ದೀಪ್ ಜೈಲಿನಿಂದ ರಿಲೀಸ್ ಆಗಿ ಹೊರಬಂದಾಗ ಹೆಂಗೆಲ್ಲಾ ಸೆಲೆಬ್ರೇಟ್ ಮಾಡಲಿದ್ದಾರೆ ಗೊತ್ತಾ ಡಿ ಬಾಸ್ ಸೆಲೆಬ್ರಿಟಿಗಳು ಅಂದಹಾಗೆ ಇದೀಗ ದರ್ಶನ್ ಅವರ ಅಭಿಮಾನಿಗಳು ಹಾಕಿಕೊಂಡಿರುವ ಪ್ಲಾನ್ ಪ್ರಕಾರವೇ ದರ್ಶನ್ ತೂಗ್ದೀಪ್ ಅವರ ರಿಲೀಸ್ ಆಗುವ ದಿನ ಹಬ್ಬದ ವಾತಾವರಣ ನಿರ್ಮಾಣ ಆಗಲಿದೆ ಅದರಲ್ಲೂ ಪರಪನ ಅಗ್ರಹಾರ ಜೈಲಿನಿಂದ ನೇರವಾಗಿ ಬೃಹತ್ ಮೆರವಣಿಗೆ ಮೂಲಕ ನಟ ದರ್ಶನ್ ಅವರನ್ನು ಅವರ ಮನೆಯ ತನಕ ಕರೆದುಕೊಂಡು ಹೋಗಲು ಇದೀಗ ಅಭಿಮಾನಿ ಬಳಗ ನಿರ್ಧಾರ ಮಾಡಿದೆ ಎನ್ನಲಾಗಿದೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಚರ್ಚೆ ಕೂಡ ಶುರುವಾಗಿದೆ ಹಾಗಾದರೆ ಮೆರವಣಿಗೆ ಮೂಲಕ ಪರಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಅವರನ್ನು ಕರೆದುಕೊಂಡು ಬಂದರೆ ಮನೆ ತಲುಪಲು ಎಷ್ಟು ದಿನಗಳು ಬೇಕಾಗಬಹುದು ಕೆಲ ದಿನಗಳ ಹಿಂದೆ ಕನ್ನಡ ಸಿನಿಮಾ ರಂಗದ ನಿರ್ದೇಶಕ ಆನ್ ದರ್ಶನ್ ಅವರ ಆಪ್ತರೊಬ್ಬರು ಇದೇ ಮಾತನ್ನ ಪ್ರಸ್ತಾಪ ಮಾಡಿದ್ರು ನಟ ದರ್ಶನ್ ತೂಗ್ದೀಪ್ ಅವರು ರಿಲೀಸ್ ಆಗಿ ಬರುವ ದಿನ ಬೃಹತ್ ಮೆರವಣಿಗೆ ಮೂಲಕ ಅವರನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದಿದ್ದರು ಇದಕ್ಕಾಗಿ ಎಲ್ಲಾ ರೀತಿಯ ತಯಾರಿ ನಡೆಸುತ್ತೇವೆ ಎಂಬ ಬಗ್ಗೆಯೂ ಕೂಡ ಮುನ್ಸೂಚನೆ ನೀಡಿದರು ಹೀಗಾಗಿ ದರ್ಶನ್ ಅವರು ತಮ್ಮ ಮನೆ ತಲುಪಲು ಕನಿಷ್ಠ ಮೂರು ದಿನ ಬೇಕಾಗಬಹುದು ಎಂದು ಕೂಡ ಹೇಳಿದರು ಯಾಕಂದ್ರೆ ದರ್ಶನ್ ತೂಗೀಪ್ ಅವರ ಮನೆ ಇರುವುದು ರಾಜೇಶ್ವರಿ ನಗರದಲ್ಲಿ ಪರಪನ ಅಗ್ರಹಾರ ಸೆಂಟ್ರಲ್ ಜೇಲ್ ಇರುವುದು ಹೊಸೂರು ರಸ್ತೆಯ ಸಮೀಪ ಹೀಗಾಗಿ ಹತ್ತಾರು ಕಿಲೋಮೀಟರ್ ಉದ್ದಕ್ಕೂ ಮೆರವಣಿಗೆ ಮಾಡಲು ಇದೀಗ ದರ್ಶನ್ ಅವರ ಅಭಿಮಾನಿಗಳು ಪ್ಲಾನ್ ಮಾಡಿದ್ದಾರೆ ಆದರೆ ಮೆರವಣಿಗೆ ಮಾಡಲು ಪೊಲೀಸ್ ಪರ್ಮಿಷನ್ ಕೊಡ್ತಾರಾ ಎಂಬ ಕುತೂಹಲ ಕೂಡ ಸದ್ಯ ಕಾಡುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ